ಸಭೆಯಲ್ಲಿ ಅತೃಪ್ತರ ಚರ್ಚೆ ನಡೆದಿದೆ ನಮಗೀಗಾಗಲೇ ತುಂಬಾ ಅನ್ಯಾಯ ಆಗಿದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ನಾವೇ ಕಾರಣ ಆದರೆ ಖಾತೆ ಹಂಚಿಕೆಯಲ್ಲಿ ನಮಗೆ ಅನ್ಯಾಯ ಆಗಿದೆ ನಮಗೆ ಬೇಕಾದಂತಹ ಖಾತೆಗಳನ್ನ ಕೊಟ್ಟಿಲ್ಲ ಈಗಲೇ ಹೀಗಾದ್ರೆ ಮುಂದೆ ಹೇಗೆ ಅಂತಕ್ಕಂಥ ಅಸಮಾಧಾನವನ್ನ ಇವರೆಲ್ಲರೂ ಕೂಡ ವ್ಯಕ್ತಪಡಿಸಿದಾರಂತೆ ರಮೇಶ್ ಜಾರಕಿಹೊಳಿ ಅವರದೇ ನೇತೃತ್ವ ಸೊ ಅವರ ಮುಂದೆನೆ ಸಹಜವಾಗಿ ಗೋಪಾಲಯ್ಯ ಗೋಪಾಲಯ್ಯ ಅವರಿಗೆ ಬೇಸರ ಆಗಿತ್ತು ಅಬಕಾರಿ ಕೊಟ್ಟ ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ರು ಇದರ ನಡುವೆ ಸಿಪಿ ಯೋಗೇಶ್ವರ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದರು ಹಾಗಾಗಿ ಅವರು ಕೂಡ ಸೇರಿಕೊಂಡಿದ್ದರು ಎಂ ಪಿ ಕುಮಾರಸ್ವಾಮಿ ಜಾಯ್ನ್ ಆಗಿದ್ದರು ಅಲ್ಲಿ ಈ ಚರ್ಚೆ ಆಗಿದೆಯಂತೆ ಬಟ್ ಇಡೀ ಮಿತ್ರಮಂಡಳಿ ಏನು ಎಲ್ಲ ಕಡೆ ಒಂದು ಸಭೆಯನ್ನು ಸೇರಿಲ್ಲ ಸೇರಿದ್ದು ಕೇವಲ ನಾಲ್ಕು ಜನ ಮಾತ್ರ ರಮೇಶ್ ಜಾರಕಿಹೊಳಿ ಗೋಪಾಲಯ್ಯ ಸಿ ಪಿ ಯೋಗೇಶ್ವರ್ ಮತ್ತು ಎಂ ಪಿ ಕುಮಾರಸ್ವಾಮಿ ಚರ್ಚೆ ಆಗಿದೆ ಅಂದರೆ ಇವರು ರೆಸಾರ್ಟ್ಗೆ ಬಂದಿದ್ದೇ ಸ್ವಲ್ಪ ಅನುಮಾನವನ್ನು ಮೂಡಿಸುತ್ತೆ ಇವತ್ತು ಜಿಲ್ಲಾಧಿಕಾರಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸಭೆ ನಿಗದಿಯಾಗಿತ್ತು ಆದರೆ ಅವರು ಸಭೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಜೊತೆಗೆ ತಮ್ಮ ಆಪ್ತರನ್ನು ಮತ್ತು ಗನ್ಮ್ಯಾನ್ಗಳನ್ನು ಬಿಟ್ಟು ಇವರೆಲ್ಲರೂ ಕೂಡ ಬಂದಿದ್ದಾರೆ ಗೋಪಾಲಯ್ಯ ಮತ್ತು ಸಿ ಪಿ ಯೋಗೇಶ್ವರ್ ಮಿಡ್ ನೈಟ್ ಸರಾಯ್ ರೆಸಾರ್ಟ್ಗೆ ಬಂದಿದ್ದಾರೆ ಇದು ಕೆಲವೊಂದು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ ಅದರ ಜೊತೆಗೆ ಈ ಸಭೆ ಕೂಡ ನಡೆದಿರ್ತಕ್ಕಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆದಿದೆ ಚರ್ಚೆ ಮಾಡಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಈಗಲೇ ನಾವು ಇದನ್ನು ಸರಿ ತಿದ್ದು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಯಾರು ಕೇಳೋರು ಇರಲ್ಲ ಹಾಗಾಗಿ ನಾವು ಈಗಲೇ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಚರ್ಚೆಯಲ್ಲಿ ಆಗಿದೆಯಂತೆ ಆಯಿತು ಎಲ್ಲ ಸರಿಪಡಿಸೋಣ ಎಲ್ಲವನ್ನು ಮಾತಾಡೋಣ ಅಂತ ರಮೇಶ್ ಜಾರಕಿಹೊಳಿ ಅವರು ಸಹಜವಾಗಿ ಅವರಿಗೆ ಭರವಸೆ ಕೊಟ್ಟಿರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಖಾತೆ ಹಂಚಿಕೆ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಎಲ್ಲೂ ಕೂಡ ಇಲ್ಲ ಯಾಕೆ ಅಂತಂದರೆ ಅವರಿಗೆ ಜಲಸಂಪನ್ಮೂಲ ಖಾತೆ ಇದೆ ತುಂಬ ದೊಡ್ಡ ಖಾತೆ ಇದೆ ಹಾಗಾಗಿ ಅವರು ಸೈಲೆಂಟ್ ಆಗಿದ್ದರು ಸಿ ಪಿ ಯೋಗೇಶ್ವರ್ ಅವರಿಗೆ ಸಣ್ಣ ನೀರಾವರಿ ಸಿಕ್ಕಿದೆ ಅವರು ಕೂಡ ಸೈಲೆಂಟ್ ಆಗಿದ್ದರು ಗೋಪಾಲಯ್ಯನವ್ರಿಗೆ ಮಾತ್ರ ಈ ಮೂರು ಜನ ಮಂತ್ರಿಗಳಲ್ಲಿ ಗೋಪಾಲಯ್ಯನವ್ರಿಗೆ ಮಾತ್ರ ಸ್ವಲ್ಪ ಅಸಮಾಧಾನ ಆಗಿದ್ದು ನಿಜ ಗೋಪಾಲಯ್ಯನವರು ಕ ಅವರಿಗೆ ಅಬಕಾರಿ ಕೊಟ್ಟ ಮೇಲೆ ಅವರು ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅವರ ಹತ್ರ ಇತ್ತು ಈಗ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಅಬಕಾರಿ ಹಾಗಾಗಿ ಅವರು ಸೈಲೆಂಟ್ ಆಗಿದ್ದರು ಏನೇ ಆದರೂ ಸ್ಪಷ್ಟನೆಯನ್ನು ಇವರುಗಳೇ ಕೊಡಬೇಕಾಗತ್ತೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ ಸೊ ಹಾಗಾದರೆ ಸಭೆಯಲ್ಲಿ ಈ ಅಸಮಾಧಾನದ ಚರ್ಚೆ ಆಗಿದೆ ಸೊ ಏನೇನು ನಡೆದಿರಬಹುದು ಮಾತುಕತೆ ಹಾಗಾದರೆ ಅಂತ ರವೀಶ್ ತನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ ಮಾತುಕತೆ ಏನಾಗಿದೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲ ಅಂದ್ರೆ ಸ್ಪಷ್ಟತೆ ಇಲ್ಲ ಕೆಲವರು ನಾವು ಇಲ್ಲೇ ಇದ್ದೀವಿ ಅಂತ ಕೂಡ ಈಗಾಗಲೇ ಸಮರ್ಥನೆ ಅರವಿಂದ್ ಕೇಳ್ತಾ ಇದೆ ಹೇಳಿ ರವೀಶ್ ರವೀಶ್ ಏನ್ ಏನು ಏನ್ ಏನ್ ಸಿಕ್ಕಿದೆ ಅಪ್ಡೇಟ್ಸ್ ಇವಾಗ ಕಂಟಿನ್ಯೂ ಮಾಡಿ ಪ್ಲೀಸ್ ಕಂಟಿನ್ಯೂ ಕೂಡ ಕೆಲವರು ಹೇಳ್ಕೊಳ್ಳಿದ್ದಾರೆ ಅವರೇ ಕೂಡ ಮುಂದೆ ಬಂದು ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಮಾಧ್ಯಮದ ಮುಂದೆ ಅವರು ಬಂದು ಇಲ್ಲ ನಾವು ಹೋಗಿಲ್ಲ ಅಂತ ಅವ್ರ ಮುಖದರ್ಶನ ಮಾಡಿಸ್ಬಿಟ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಮತ್ತೊಂದು ಕಡೆ ರೆಸಾರ್ಟ್ನಲ್ಲಿರ್ತಕ್ಕಂಥವ್ರು ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ ಅಂದರೆ ನಾವು ಏತಕ್ಕಾಗಿ ರೆಸಾರ್ಟ್ಗೆ ಬಂದಿದ್ದೀವಿ ಅಂತ ಯಾಕೆಂದರೆ ಯಾರೋ ಬೇರೆ ಎಮ್ ಎಲ್ ಎಗಳು ಒಂದು ಮೂರ್ನಾಲ್ಕು ಜನ ನಲ್ಲಿ ರೆಸಾರ್ಟ್ನಲ್ಲಿದ್ದರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅರ್ಥವನ್ನು ಕಲ್ ಕಲ್ಪಿಸ್ತಿದ್ರು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಿದ್ರು ಆದರೆ ಸಚಿವರುಗಳೇ ಈಗ ರೆಸಾರ್ಟ್ಗೆ ಹೋಗಿರೋದ್ರಿಂದ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಪುಷ್ಟಿಯನ್ನು ಪಡೆದುಕೊಂಡಿದೆ ಯಾಕೆಂದರೆ ನಿನ್ನೆ ಮೊನ್ನೆಯಲ್ಲೂ ಕೂಡ ಒಂದು ಖಾತೆಗಳ ವಿಚಾರವಾಗಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇತ್ತು ನಿನ್ನೆ ಸಂಜೆ ತನಕ ಕೂಡ ಸಮ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸೋದಕ್ಕೆ ಮುಖ್ಯಮಂತ್ರಿ ಕೂಡ ಸರ್ಕಸ್ ಮಾಡಿದ್ರು ಈಗ ಅದರ ರಾತ್ರಿಯೇ ಒಂದು ಸಚಿವರೆಲ್ಲರೂ ಕೂಡ ಒಂದು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಅಂದರೆ ಇದರ ಗುಟ್ಟೇನು ಅನ್ನೋದು ಕೂಡ ತಿಳಿಸ್ಬೇಕಾಗತ್ತೆ ಎಲ್ಲೋ ಒಂದು ಕಡೆ ಮಿತ್ರಮಂಡಳ ಟೀಮ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಒಂದ್ ಕಡೆ ಸೇರಿದಾರೋ ಅಥವಾ ಮಿತ್ರ ಮಂಡಳಿ ಕೆಲವರಿಗೆ ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಒಂದ್ ರೀತಿಯಲ್ಲಿ ಗಟ್ಟಿ ಅಂತ ಏನಾದರೂ ರೆಸಾರ್ಟ್ಗೆ ಸೇರ್ಕೊಂಡಿದಾರೋ ಅಥವಾ ಬೇರೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಯಾಕೆಂದ್ರೆ ಈ ರೆಸಾರ್ಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಈ ಇಬ್ಬರು ಸಚಿವರುಗಳು ಕೂಡ ಒಳ್ಳೆ ಖಾತೆಯೂ ಸಿಕ್ಕಿದೆ ಮತ್ತೆ ಸಚಿವ ಸ್ಥಾನವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಅವರ ನೇತೃತ್ವದಲ್ಲಿ ಈಗ ರೆಸಾರ್ಟ್ಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಬೇಕಾಗಿದೆ ಆದರೆ ಒಂದಂತೂ ಸತ್ಯ ಬಿಜೆಪಿ ಪಕ್ಷದಲ್ಲಿ ಮತ್ತೆ ಬಿಜೆಪಿ ವಲಯದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಹಾಗಾಗಿ ಈ ರೆಸಾರ್ಟ್ಗೆ ಹೋಗಿ ಏಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಬಿಜೆಪಿ ಕೇಳ್ತಾ ಇರತಕ್ಕಂಥದ್ದು ಹಾಗಾಗಿ ಒಳಗಡೆ ಅಧಿಕೃತವಾಗಿ ಯಾತಕ್ಕಾಗಿ ಹೋಗಿದ್ರು ಅನ್ನೋದಕ್ಕೂ ಸ್ಪಷ್ಟತೆ ಸಿಗುತ್ತೆ ಅರವಿಂದ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ರವೀಶ್ ನೋಡೋಣ ಅವರೆಲ್ಲರೂ ಕೂಡ ಬರ್ತಾರೆ ಮಾಧ್ಯಮದ ಮುಂದೆ ಏನು ಹೇಳಿಕೆ ಕೊಡ್ತಾರೆ ನಿಜಕ್ಕೂ ಕೂಡ ರೆಸಾರ್ಟ್ಗೆ ಹೋಗಿದ್ರಾ ಏನಾದ್ರು ಚರ್ಚೆ ಆಗಿತ್ತಾ ಏನು ಎತ್ತ ಇವೆಲ್ಲ ಉತ್ತರವನ್ನು ಅವರೇ ಕೊಡಬೇಕಾಗಿದೆ